ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಡುರ್ಬಕ್ಕಲ್ಲಿ ಇದ್ದೀವಿ. ಇಲ್ಲಿಂದ ಈಗ ಪ್ಯಾಂಗಾಂಗ್ ಲೇಕ್ ಹೋಗ್ತಾ ಇದ್ದೀವಿ. ನಿನ್ನೆ ನೂಬ್ರಾಯಿಂದ ವರಿಲಾ ಪಾಸ್ ಹೋಗಿ ವರಿಲಾ ಪಾಸಿಂದ ಚಾಂಗ್ಲಾ ಪಾಸ್ಗೆ ಬಂದು ಅಲ್ಲಿಂದ ಡುರ್ಬಕ್ ಬಂದು ಹಾಲ್ಟ್ ಆದ. ನಿನ್ನೆ ಪ್ಯಾಂಗಾಂಗ್ ಹೋಗಲಿಲ್ಲ. ಏನಕ್ಕೆ ಅಂದರೆ ಹೇಳ್ದಂಗೆ ಟ್ಯಾಕ್ಸಿ ಡ್ರೈವರ್ಗಳೆಲ್ಲ ತುಂಬ ರಿಸ್ಕಿ, ಅದು ಮತ್ತು ತುಂಬ ಓವರ್ ಕ್ರೌಡೆಡ್ ಇದೆ, ರೂಮ್ಸ್ಗಳು ಸಿಗೋದಿಲ್ಲ, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಬೇಡಿ ಅಲ್ಲಿ ಹೋಗಿ ರಿಸ್ಕ್ ತೊಗೋಬಿಡಿ, ಡುರ್ಬಕ್ಕಲ್ಲಿ ಹಾಲ್ಟ್ ಆಗಿಬಿಡಿ. ಡುರ್ಬಕ್ಕಿಂದ ಪ್ಯಾಂಗಾಂಗ್ ಒಂದು 2 hours ಟ್ರಾವೆಲ್ ಇರುತ್ತೆ ಅಷ್ಟೇ. ಸೊ ಇಲ್ಲೇ ಹಾಲ್ಟ್ ಆಗಿಬಿಡಿ ಅಂತ ಹೇಳಿದರು. ಸೊ ಇಲ್ಲಿ ಬಂದು ಹಾಲ್ಟ್ ಆಗಿದ್ದೀವಿ. ಈಗ ಪ್ಯಾಂಗಾಂಗ್ ಹೊರಡ್ತಾ ಇದ್ದೀವಿ. ಗಾಡಿಗೆಲ್ಲ ಲಗೇಜ್ ಎಲ್ಲ ಲೋಡ್ ಆಗಿದೆ, ಇನ್ನೇನು ಹೊರಡೋದು ಒಂದು 5 ನಿಮಿಷ. ಸೊ ಇಲ್ಲಿಂದ ಪ್ಯಾಂಗಾಂಗ್ ಹೋಗಿ ಪ್ಯಾಂಗಾಂಗಲ್ಲಿ ಒಂದು 2-3 hours ಇದ್ಬಿಟ್ಟು ಅಲ್ಲಿಂದ ಒಂದೇ ಹೋಗಿ ಹಾಲ್ಟ್ ಇವತ್ತು. ಸೊ ನೋಡೋಣ ಹಿಂಗೆ ಏನೇನಾಗುತ್ತೆ ಅಂತ. ಸೋ ಫಾರ್ ಏನು ಪ್ರಾಬ್ಲಮ್ ಆಗಿಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸೊ ಸಿಗೋಣ ರೋಡಲ್ಲಿ. ಈಗ ದುರ್ಬಕ್ಕಿಂದ ಹೊರಡ್ತಾ ಇದ್ದೀವಿ. ಅದೊಂದು ಹೋಮ್ ಸ್ಟೇಲ್ ಇತ್ತು ರಾತ್ರಿ, ವೆರಿ ಬೇಸಿಕ್. ಓಕೆ, ಸೊ ರಾತ್ರಿ ಬಂದು ಒಂದು 8:30 ಊಟ ಗಿಟ ಮಾಡಿಕೊಂಡು ಈಗ ಬೆಳಗ್ಗೆ ಎದ್ದು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಒಂದು ಟೀ ಕುಡ್ಕೊಂಡು ಹೊರಡ್ತಾ ಇದ್ದೀವಿ ಅಷ್ಟೇ. ವೆದರ್ ತುಂಬ ಕೋಲ್ಡ್ ಇದೆ ಇಲ್ಲಿ, ಮ್ಯಾನೇಜಬಲ್. ಈಗ ಪ್ಯಾಂಗಾಂಗ್ ಲೇಕ್ಗೆ ಹೊರಡ್ತಾ ಇದ್ದೀವಿ. ಸೊ ದಾರಿ ಮಧ್ಯ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿದ್ರೆ ನೋಡ್ತಾ ಹೋಗೋಣ. ಸೊ ಇಲ್ಲೆಲ್ಲ ನೋಡಿ ಎಷ್ಟು ಸ್ನೋ ಮೌಂಟೇನ್ಸ್ಗಳಿದೆ. ನಿನ್ನೆ ಅವ್ರನ್ನ ಮಾತಾಡಿಸ್ತಾ ಇದ್ದೋ ಹಾಗೆ ಏನೇನೋ ಹೇಗೆ ಅಂತ. ವಿಂಟರಲ್ಲಂತೂ ಸಿಕ್ಕಾಬಟ್ಟೆ ಸ್ನೋಫಾಲ್ ಆಗುತ್ತಂತೆ ಇಲ್ಲೆಲ್ಲ, 3-4 feet ಆ ಥರ ಎಲ್ಲ ಸ್ನೋ ಸೇರುತ್ತಂತೆ. ಎಷ್ಟು ಸ್ಟ್ರೈಟ್ ಇದೆ, ಲಾಸ್ಟು ಆಲ್ಮೋಸ್ಟ್ 1 kilometer ಬರ್ತಾ ಇದ್ದೀವಿ. ಇದೇ ಥರ ಸ್ಟ್ರೈಟ್ ರೋಡು, ಹೀಗೆ 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 ಅಪ್ಸ್ ಡೌನ್ಸ್ ಮಾಡ್ತಾ ಇದೆ. ಸುತ್ತನೂ ಬೆಟ್ಟ, ಬೆಟ್ಟದ ಮಧ್ಯ ಈ ಥರ ರೋಡು. ಬಟ್ ತುಂಬಾ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಅಲ್ಲಿ ಹೆಲಿಪ್ಯಾಡ್ ಇತ್ತು, ಸೊ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ ಯಾಕದೆಲ್ಲ ಬೇಕು ಅಂತ. ಸ್ವಲ್ಪ ಆರ್ಮಿ ಏರಿಯಾ ಎಕ್ಸಿಟ್ ಆದಮೇಲಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಾವು ರೆಕಾರ್ಡ್ ಮಾಡ್ತಾ ಇರೋದು ಅದೇನಾದ್ರು ಹೈ ಸೆಕ್ಯೂರ್ಡ್ ಆಗಿದ್ದು ಅವ್ರು ನಮ್ಮನ್ನು ಚೆಕ್ ಮಾಡಿದ್ರೆ ಎಲ್ಲ ಫುಟೇಜು ಡಿಲೀಟ್ ಮಾಡಿಸ್ತಾರೆ, ಪ್ಲಸ್ ಒಂದು 2 hours ನಿಲ್ಲಿಸ್ತಾರೆ ಪನಿಷ್ಮೆಂಟಾಗಿ. ಸೊ ಅದಕ್ಕೇ ಬೇಡವೇ ಬೇಡ, ಆರ್ಮಿ ಏರಿಯಾಗಳಲ್ಲಿ ಏನೂ ರೆಕಾರ್ಡ್ ಮಾಡಲ್ಲ. ಟೈಮು 8:15 ಆಗಿದೆ ನಾವು ಬಿಟ್ಟಿದ್ದು, ಲೇಟ್ ಆಯಿತು ಆಲ್ಮೋಸ್ಟ್ 1 hour ಲೇಟು ನಾವು ಅಂದ್ಕೊಂಡಿದ್ದಕ್ಕೂ ಇದಕ್ಕೂ. ಏನೂ ಮಾಡೋಕ್ಕಾಗಲ್ಲ, ಜೊತೆಯಲ್ಲಿ 2-3 ಇದ್ದಾಗ ಅದು ಮಾಮೂಲಿ ಆಗುತ್ತೆ. ಸೊ ಈ ಬಾಡಿಗೇನು ಅಷ್ಟು ಚಳಿ ಆಗೋದಿಲ್ಲ, ಈ ಕೈಗೆ ಮಾತ್ರ ಈ ಒಂದು ಗ್ಲೌಸ್ ಹಾಕಿದ್ರು ಆ ತಣ್ಣಗೆ ಗಾಳಿ ಹೋಗ್ತಾ ಇರುತ್ತೆ, ಫಿಂಗರ್ಸ್ ಎಲ್ಲ ಒಂಥರ ಫ್ರೀಸ್ ಆದಂಗೆ ಆಗುತ್ತೆ. ಗುರುಬಕ್ಕಿಂತ 1 kilometer ತಾಕ್ಷಿ ಅಂತ ಒಂದು ಊರಿದೆ. ಸೊ ಪೆಟ್ರೋಲ್ನ ಬ್ಲಾಕಲ್ಲಿ ತೊಗೊತಾ ಇದ್ದೀವಿ. ಪರ್ ಲೀಟರ್ 150 rupees, ಬೇರೆ ಆಪ್ಷನ್ ಇಲ್ಲ, ಸೊ ತಗೊಳ್ಳೇಬೇಕಾಗುತ್ತೆ. ನೋಡಿ ಅಲ್ಲಿ ಹೆಂಗೆ ಸ್ಟೋರ್ ಮಾಡಿದ್ದಾರೆ, ಅಲ್ಲಿ 750 ml 110 rupees, 5 liters 750 rupees. ಸತ್ನೈಜ ಈಗ ಆಪಿಲಿಕ್ಕೆ ಡಲ್ ದಿಜೇನಾ ಇದಕ್ಕೆ ಹಿಂಗೆ ಆರಾಮ್ಸೆ ಡಲ್ಲಿ. ಅವ್ರು ಬಿ 1 liter ಜಾಯಗ ನೈ ಅರ್ಧ ಲೀಟರ್ ಜಾಯಗ. ದುರ್ಬಕ್ಕಿಂದ ಪ್ಯಾಂಗಾಂಗ್ಗೆ ಈ ಥರ ಸಿಂಗಲ್ ರೋಡು, 64 kilometers ಇದೆ. ಈಗಡೆ ನೋಡಿ ಬೆಟ್ಟದ ಮೇಲೆ ಸ್ನೋಫಾಲ್ ಆಗ್ತಾ ಇದೆ, ಅಲ್ಲಿ ಚಳಿ ಸಾಕತ್ತಾಗಿದೆ. ಇದೆಲ್ಲ ವೆಹಿಕಲ್ಸ್ಗಳಿವೆ ಪ್ಯಾಂಗಾಂಗ್ ಮುಗಿಸ್ಕೊಂಡು ಆ ಕಡೆಯಿಂದ ಲೇಗೆ ಹೋಗ್ತಾ ಇರೋದು. ನಿನ್ನೆ ಮಾತ್ರ ಹಾರ್ಡ್ಲಿ 150 kilometers ಆಲ್ಮೋಸ್ಟ್ 7 liters ಪೆಟ್ರೋಲ್ ಖಾಲಿ ಆಗಿದೆ. ಏನು ಲಾಸ್ಟ್ 30 kilometers ಅಂತೂ ಚಾಂಗ್ಲಾ ಪಾಸ್ ಹತ್ತೋದಕ್ಕೆ ಫಸ್ಟ್ ಗೇರು ಸೆಕೆಂಡ್ ಗೇರು ಹತ್ಬೇಕಾದ್ರೂ ಹಾಗೇನೆ ಇಳಿಬೇಕಾದ್ರೂ ಹಾಗೇನೆ, ವರ್ಸ್ಟ್ ರೋಡು. ಅಲರ್ಟ್ ಟುಡೇ ಅಲೈವ್ ಟುಮಾರೋ. ಈಗ ಪೆಟ್ರೋಲ್ನ ತೊಗೊಂಡು ಹಾಕಿಸ್ಕೊಂಡಿದ್ದು ಅಂದರೆ ನಾವು ಇಲ್ಲಿಂದ ಹಂದ್ಲೆಗೆ ಹೋಗ್ತೀವಿ, ಹಂದ್ಲೆಗೆ ಹೋಗೋಷ್ಟೊಳಗೆ ನಮ್ಮ ಗಾಡೀಲಿರೋದೆಲ್ಲ ಖಾಲಿ ಆಗುತ್ತೆ. ಯಾಕಂದರೆ ಇದೇ ಥರನೇ ಬರೀ ಸೆಕೆಂಡ್ ಗೇರು, ಥರ್ಡ್ ಗೇರು, ಫೋರ್ತ್ ಗೇರ್ ಇಷ್ಟರಲ್ಲೇ ಹೋಗ್ತಾ ಇರುತ್ತೆ. ಅವರೇಜ್ ತುಂಬ ಕಡಿಮೆ ಕೊಡೋಕ್ಕೆ ಶುರುವಾಗುತ್ತೆ ಬೈಕು. ಅಂಡ್ ಹಂದ್ಲೆ ಸಾರಿ ಪ್ಯಾಂಗಾಂಗ್ ಹೋಗ್ತೀವಿ, ಪ್ಯಾಂಗಾಂಗಿಂದ ಹಂದ್ಲೆಗೆ ಹೋಗೋಕ್ಕೆ ಅಗೇನ್ 160 kilometers ಏನೋ ಇದೆ. ಸೊ ಅಲ್ಲಿಗೆ ಹೋಗೋಕ್ಕೂ ನಾವು ಪೆಟ್ರೋಲ್ ಬೇಕೇ ಬೇಕು. ನಮ್ಮ ಹತ್ರ ಕ್ಯಾನಲ್ಲಿ 10 liters ಇದೆ, ಆ 10 litersನ ನಾವು ಹಂದ್ಲೆಯಿಂದ ಉಮ್ಲಿಂಗಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಸೇವ್ ಮಾಡಿ ಇಟ್ಕೊಂಡಿದ್ದೀವಿ. ಏನೂ ಮಾಡೋಕ್ಕಾಗಲ್ಲ, ಒಂದು 1 liter 50 rupees ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಇಲ್ಲಿ ಪೆಟ್ರೋಲು 103 ಇತ್ತು ನಿನ್ನೆ ಇದ್ರಲ್ಲಿ ಹಾಕಿಸ್ದಾಗ, ಕರೆಕ್ಟು ಲೇಯಲ್ಲಿ ಹಾಕಿಸ್ದಾಗ 50 rupees ಎಕ್ಸ್ಟ್ರಾ ಕೊಟ್ಟು 1 liter ಹಾಕಿಸ್ಕೋಬೇಕಾಗುತ್ತೆ. ಬ್ಯಾಗ್ಗಳು ಅಬ್ಬಬ್ಬ ಇಷ್ಟಿಷ್ಟು ಚಿಕ್ಕದಿದ್ರು ಕೊಂಬ್ ಎಷ್ಟು ದೊಡ್ಡದಿತ್ತು. ಬಿ ಜೆಂಟಲ್ ಆನ್ ಮೈ ಕರ್ವ್ಸ್. ಎಲ್ಲ ನೋಡಿ ಹೆಂಗಿದೆ ಸ್ನೋ ಮೌಂಟೇನ್ಸು. ಮೋಸ್ಟ್ಲಿ ಚಾಂಗ್ಲಾದಲ್ಲಿ ಸ್ನೋಫಾಲ್ ಆಗ್ತದೆ ಅನಿಸುತ್ತೆ, ಅಲ್ಲಿ ನಿಂತ್ಕೊಂಡಾಗ ಕಾಣಿಸ್ತಾ ಇತ್ತು ಬಟ್ ನಾನು ಕ್ಯಾಮ್ರಾ ಆನ್ ಮಾಡಿರಲಿಲ್ಲ. ಓಹೋ ಫುಲ್ ಅಲ್ಲೆಲ್ಲ ಕ್ಲೌಡಿ ಇದೆ ಇರ್ತೀವಿ, ಬಟ್ ಸ್ನೋಫಾಲ್ ಆಗಿಬಿಟ್ರೆ ಭಾರಿ ಕಷ್ಟ ಆಗಿಬಿಡುತ್ತೆ.
ಲೈಟ್ ಆಗಾದ್ರೆ ಚೆನ್ನಾಗಿರುತ್ತೆ, ಖುಷಿ ಖುಷಿಯಾಗಿರ್ತೀವಿ. ಬಟ್ ಏನಾದ್ರು ಹೆವಿ ಸ್ನೋ ಫಾಲ್ ಆಗೋಕೆ ಶುರು ಆಗ್ಬಿಟ್ರೆ 2-3 ದಿನ ಎಲ್ಲ ಬ್ಲಾಕ್ ಮಾಡಿಬಿಡ್ತಾರೆ ನಮ್ಮನ್ನ. ಈ ರೋಡಲ್ಲಿ ಆದಷ್ಟು ಸ್ಲೋ ಆಗಿ ಹೋಗೋದು ಒಳ್ಳೆಯದು, ಯಾಕಂದರೆ ಇಲ್ಲೆಲ್ಲ ಬೇರೆ ರೋಡ್ಗಳಲ್ಲಿ ಹಂಪ್ಗಳ ಥರ ಮಾಡಿದರೆ ಇಲ್ಲಿ ಈ ಥರ ಹಿಂಗೆ ನೋಡಿ ಹಿಂಗೆ ಸೀದಾ ಕೆಳಗಡೆ ಹೋಗ್ಬಿಡುತ್ತೆ. ಅದು ಪರ್ಪಸ್ ಆಗೇ ಮಾಡಿರೋದು. ಸೊ ಒಂದು 4-5 ಫೀಟ್ ಗ್ಯಾಪಲ್ಲಿ ಹಿಂಗೆ ಒಳಗಡೆಗೆ ಹೋಗಿ ಹಿಂಗೆ ಎತ್ತೆತ್ತದು. ಇನ್ನಾರು ಸ್ವಲ್ಪ ಸ್ಪೀಡಲ್ಲಿದ್ದರೆ ತಾಗ್ದೆ ಎಸ್ತುಬಿಡುತ್ತೆ. ಅದು ಒಂದು ಮೇಜರ್ ಆಕ್ಸಿಡೆಂಟ್ಸ್ಗಳೆಲ್ಲ ವಿಡಿಯೋ ನೋಡಿದ್ದೀವಿ. ರೋಡ್ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಚೆನ್ನಾಗಿ ಸ್ಪೀಡಾಗಿ ಹೋಗೋಣ ಅಂದ್ಕೊಂಡ್ರೆ ಕಾಣೋದೇ ಇಲ್ಲ, ಅದು ರೋಡ್ಗೆ ಫುಲ್ ಫ್ಲ್ಯಾಟಾಗಿ ಕಾಣ್ತಾ ಇರುತ್ತೆ, ಏನೂ ಇಲ್ಲ ಅಂತ. ಬಟ್ ಹತ್ತಿರ ಬಂದಾಗ ಗೊತ್ತಾಗುತ್ತೆ ಅದು ಆಲ್ಮೋಸ್ಟ್ 1 ಫೀಟ್ ಡೀಪ್ ಹೋಗಿರುತ್ತೆ. ಅದು ಓ ಹೋ ಹೋ ಮರಳು ರಿವರ್ಸ್ ಬರ್ತಾ ಇದ್ದಾರೆ. ಮರಳು ಬೇರೆ, ಹಿಂದಕ್ಕಂತೂ ತೆಗಿಯೋ ಎಳಿಯೋಕ್ಕೂ ಆಗಲ್ಲ, ಏನಿಲ್ಲ ಇಲ್ಲೆಲ್ಲ. ಕಮಾನ್ 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 ಎಸ್ ನಡಿ ಸಲ್ಗ ನಡಿ ಸಲ್ಗ ಇಷ್ಟ. ಓ ಸ್ಟ್ರೆಚ್ ಫುಲ್ ಅದೇ ಥರ ಇದೆ. ನಡಿಯಮ್ಮ ನಡಿಯಮ್ಮ. ಓ ಅಯ್ಯೋ ಡಿಯೋದಲ್ಲಿ ಓಹೋ ರೋಡೇ ಇಲ್ಲ ಇಲ್ಲಿ, ಎಲ್ಲ ಕೇತಿ ಕೆಲಸ ಮಾಡ್ತಾ ಇದ್ದಾರೆ. ಫುಲ್ಲು ಮರಳುಗಳು. ಪುನಃ ಇಲ್ಲೊಂದು ಹೊಸ ರೋಡ್ಗಳು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಾಗಾದರೆ ಇನ್ನೂ ಒಂದು ಆಕ್ಸೆಸ್ಸು ನಮಗೆಲ್ಲ ಸೂಪರ್ ಆಗಿದೆ. ಬಿಳಿ ಮರಳು ಥರ ಬೀಚ್ ಸೈಡಲ್ಲಿ ಇರುತ್ತಲ್ಲ ಆ ಥರ ಕಾಣಿಸ್ತಾ ಇದೆ ಅದು. ಸೊ ನ್ಯಾರೋ ರೋಡು, ಟ್ರಾಫಿಕ್ ಜಾಮ್ಗಳು ಜಾಸ್ತಿ ಆಗ್ತಾ ಇದೆ. ನಮ್ಗೆ ಎಲ್ಲಿವರೆಗೂ ಮಿಲ್ಟ್ರಿದು ವ್ಯಾನ್ ಮುಂದೆ ಇರುತ್ತೋ ಅಲ್ಲಿವರೆಗೂ ಆರಾಮಾಗಿ ಹೋಗ್ತಾ ಇರ್ತೀವಿ, ಯಾಕಂದರೆ ಅದಕ್ಕೆ ಫಸ್ಟು ಜಾಗ ಬಿಡ್ತಾರೆ. ಬಟ್ ಒಂದು ಥಿಂಗ್, ನಾನು ಮುಂಚೆ ನೋಡ್ತಾ ಇದ್ದಿದ್ದು ವಿಡಿಯೋಗಳಲ್ಲಿ ನೋಡಿದ್ರೆ ಪ್ಯಾಂಗಾಂಗ್ ಲೇಕ್ಗೆ ರೋಡ್ ತುಂಬ ಖರಾಬ್ ಆಗಿತ್ತು, ಈಗೆಲ್ಲ ಎಷ್ಟು ನೀಟಾಗಿ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ವ್ಯೂ ಆಫ್ ಪ್ಯಾಂಗಾಂಗ್. ಸೊ ಅಲ್ಲಿ ಕಾಣಿಸ್ತಾ ಇದೆ ಫಸ್ಟ್ ವ್ಯೂ, ಅದೇ ಪ್ಯಾಂಗಾಂಗ್ ಲೇಕ್. ಅಲ್ಲಿದೆ ಪ್ಯಾಂಗಾಂಗ್ ಲೇಕ್. ಹಾಂ, ಫಸ್ಟ್ ವ್ಯೂ ಆಫ್ ವರ್ಲ್ಡ್ ಫೇಮಸ್ ಪ್ಯಾಂಗಾಂಗ್ ಲೇಕ್, 4 ಕಿಲೋಮೀಟರ್ಸ್ ಅಹೆಡ್. ಅಲ್ಲಿ ಕಾಣಿಸ್ತಾ ಇದೆ ಪ್ಯಾಂಗಾಂಗ್ ಲೇಕ್. ಇನ್ನೊಂದು 10 ನಿಮಿಷ ಕರೆಂಟಲ್ಲಿ ರೀಚ್ ಆಗ್ತೀವಿ ಅನಿಸುತ್ತೆ. ವೆಲ್ಕಮ್ ಟು ಮಾಡಲ್ ವಿಲೇಜ್ ಬೋಬ್ರಾ. ಸೊ ಫುಲ್ ಕಾಣಿಸ್ತಾ ಇದೆ ಇಲ್ಲಿಂದ ಪ್ಯಾಂಗಾಂಗ್ ಲೇಕ್. ಬಟ್ ಇನ್ನೂ ವ್ಯೂ ಪಾಯಿಂಟ್ಗೆಲ್ಲ ಹೋಗಬೇಕು ಅಂದರೆ ಸ್ವಲ್ಪ ಮುಂದೆ ಹೋಗಬೇಕು. ನಾವು ಪ್ಯಾಂಗಾಂಗ್ ಲೇಕಲ್ಲಿ ಇದ್ದೀನಿ. ಓಕೆ, ನಾವು ಬಂದಿರೋದು ತುಂಬಾ ಲೇಟು, ಅರೌಂಡ್ 10:30 ಆಗಿತ್ತು ನಾವು ಬಂದಾಗ. ಇಲ್ಲಿ ಫುಲ್ ಕ್ಲೌಡ್ ಇದೆ, ಸನ್ಲೈಟ್ ಒಂಚೂರು ಕಾಣಿಸ್ತಾ ಇಲ್ಲ. ಯಾಕೆ ನೋಡಿ ಇಲ್ಲಿ ಹೆಂಗಿದೆ, ಅಲ್ಲಿ ಫಾಗ್ ಎಲ್ಲ ಬರ್ತಾ ಇದೆ, ತುಂಬಾ ಚಳಿ ಇದೆ. ಏನು ಹಾಕಿದೆ ನಾನು ಜಸ್ಟ್ ಒಂದು ಟೀ ಶರ್ಟು, ಒಂದು ಥರ್ಮಲ್ ಹಾಕ್ಕೊಂಡು ಬಂದಿರೋದು. ಓಕೆ, ಅಂಥದ್ದೇನು ಕ್ಲಿಯರಾಗಿ ಏನೂ ಕಾಣಿಸ್ತಾ ಇಲ್ಲ, ಫುಲ್ಲು ಫಾಗಿದೆ. ಓಕೆ, ಬಟ್ ಬೇರೆ ಇನ್ನೇನು ಆಪ್ಷನ್ನೇ ಇಲ್ಲ. ಒಂದು ಸ್ವಲ್ಪ ಹೊತ್ತು ಇಲ್ಲಿ ಇದ್ದುಬಿಟ್ಟು ನಾವು ವೆಯ್ಟ್ ಮಾಡ್ತೀವಿ, ಕ್ಲೌಡ್ಸ್ ಎಲ್ಲ ಏನಾದ್ರು ಕ್ಲಿಯರ್ ಆದರೆ ವ್ಯೂ ಸಿಗುತ್ತಾ ಅಂತ. ಬಟ್ ಇಲ್ಲ ಅಂದರೆ ಬ್ಯಾಡ್ ಲಕ್, ಏನೂ ಮಾಡೋಕ್ಕಲ್ಲ, ಇಲ್ಲಿಂದ ಹೊರಡಬೇಕಾಗುತ್ತೆ. ಯಾಕಂದರೆ ನಾವು ಇಲ್ಲಿಂದ ಇನ್ನೂ ಆಲ್ಮೋಸ್ಟು 180+ ಕಿಲೋಮೀಟರ್ಸ್ ಹೋಗಬೇಕು ಅಂದ್ಲೆಗೆ. ಸೊ ತುಂಬ ಟೈಮ್ ಆಗಿಬಿಡುತ್ತೆ, ಆ್ಯಂಡ್ ರಾತ್ರಿ ಇಲ್ಲಿ ಮೈನಸ್ ಟೆಂಪ್ರೇಚರ್ ಇರುತ್ತೆ. ಈ ಕಡೆ ಎಲ್ಲ ಹೋಗ್ತಾ ಹೋಗ್ತಾ ಅಂದ್ಲೆ ಎಲ್ಲ ಫುಲ್ಲು ಕೋಲ್ಡ್ ಆಗುತ್ತೆ, ಮೈನಸ್ ಟೆಂಪ್ರೇಚರಲ್ಲೇ ಇರುತ್ತೆ ಅಂದ್ಲೆ. ಆಮೇಲೆ ಇಲ್ಲಿ ಪ್ಯಾಂಗಾಂಗಲ್ಲೂ ನಿನ್ನೆ ರಾತ್ರಿ ಮೈನಸಲ್ಲಿ ಇತ್ತಂತ ಟೆಂಪ್ರೇಚರು, ಹೋಟ್ಲ ಅವನ ಹತ್ರ ಮಾತಾಡ್ತಾ ಇದ್ದು. ಸೊ ಆದಷ್ಟು ಬೇಗ ಇಲ್ಲಿಂದ ಮುಗಿಸಿ ಮುಂದೆ ಇನ್ನೂ ಇಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ, ಇನ್ನೂ ಸ್ವಲ್ಪ ದೂರ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇಲ್ಲಿಂದ ಹೊರಡೋದು ಅಂತ ಆಗ್ತಾ ಇದೆ. ಓಕೆ, ಸೊ ನೋಡಿ ಪ್ಯಾಂಗಾಂಗ್ ಲೇಕ್ ಏನೂ ಕಾಣ್ತಾ ಇಲ್ಲ, ಬಟ್ ಆದರೂ ಒಂದ್ಸಲ ಟ್ರೈ ಮಾಡೋಣ. ಕ್ಲೌಡ್ ಇದೆ, ಗಾಳಿ ಜಾಸ್ತಿ ಬೀಸ್ತಾ ಇದೆ, ಆದ್ರೂ ತುಂಬಾನೇ ಕ್ಲೌಡು. ಸ್ವಲ್ಪ ಹೊತ್ತು ಸಣ್ಣಂತೂ ಕ್ಲಿಯರ್ ಆಗಲ್ಲ. ಅಲ್ಲೆಲ್ಲ ದೂರದಲ್ಲಿ ಸ್ನೋ ಮೌಂಟೇನ್ಸ್ ಇದೆ, ಅಲ್ಲೂ ಇದೆ, ಆ ಕಡೆನೂ ಇದೆ, ಎಲ್ಲ ಇದೆ. ಪ್ಯಾಂಗಾಂಗ್ ಲೇಕ್ ಬಂದು ಅರೌಂಡ್ 35% ಅಷ್ಟೇ ಇಂಡಿಯಾ ಹತ್ರ ಇರೋದು, ಇಲ್ಲಿ ಮಿಕ್ಕಿದೆಲ್ಲ
ಚೈನಾ ಬಾರ್ಡ್ರಲ್ಲಿ ಚೈನಾಗೆ ಸೇರಿಕೊಂಡಿದೆ. ಓಕೆ, ಚಳಿ ಏನು ಮಾತಾಡೋಕ್ಕೂ ಆಗ್ತಾಯಿಲ್ಲ, ಸಿಕ್ಕಾಬಿಟ್ಟೆ, ಮಂಜು ಬರಂಗೆ ಬರ್ತಾಯಿದೆ. ಈಗ ಹೊರಡ್ತಾ ಇದ್ದೀವಿ, ಬಟ್ ಬ್ಯಾಡ್ ಲಕ್ ನಮ್ಮದು. ನಾವಿರೋ ಅಷ್ಟೊತ್ತೂ ಫುಲ್ಲು ಕ್ಲೌಡ್ಸು, ಒಂಚೂರು ಲೈಟಾಗಿ ಸ್ನೋಫಾಲ್ ಆಗೋಂಗೂ ಆಯಿತು, ವೆರಿ ಸ್ಮಾಲ್ ಪಾರ್ಟಿಕಲ್ಸ್ ಥರ. ಬಟ್ ಈಗೆಲ್ಲ ಇನ್ನು ಹಂದ್ಲೆಗೆ ಟೈಮ್ ಆಗುತ್ತೆ ಅಂತ ಹೊರಡೋಕೆ ರೆಡಿ ಆಗ್ತದೆ. ಇವಾಗ ಸ್ವಲ್ಪ ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆಯಿತು, ಬ್ಯಾಡ್ ಲಕ್. ಸೊ ಇಲ್ಲ, ಏನೂ ಮಾಡೋಕ್ಕಾಗಲ್ಲ, ಇನ್ನೂ ಸ್ವಲ್ಪ ತಿರೋಕ್ಕಾಗಲ್ಲ, ಯಾಕಂದರೆ ನಮ್ಗೆ ಹಂದ್ಲೆಗೆ ಅಲ್ಲಿ ನಿಮ್ಮ ಚೆಕ್ ಪೋಸ್ಟಲ್ಲಿ ತುಂಬ ಲೇಟಾದರೆ ಬಿಡೋದಿಲ್ಲ. ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ 236 ಕಿಲೋಮೀಟರ್ಸು ಹೋಗಲೇಬೇಕಾಗುತ್ತೆ. ಈಗ ಸ್ವಲ್ಪ ದೂರ ಪ್ಯಾಂಗಾಂಗ್ ಪಕ್ಕನೇ ಹೋಗ್ತೀವಿ, ನೋಡೋಣ ಹೇಗಿರುತ್ತೆ ಹಾಗೆ. ಸೊ ಪ್ಯಾಂಗಾಂಗ್ ಲೇಕ್ ನಾವು ಅಂದ್ಕೊಂಡಂಗೆ ಬೇರೆ ವಿಡಿಯೋಗಳಲ್ಲಿ ಮೂವಿಲಿ ನೋಡ್ದಂಗೆ ಕಲರ್ಸ್ ಎಲ್ಲ ಚೇಂಜ್ ಆಗ್ತಾಯಿರುತ್ತೆ ಅಂತ ನೋಡಿದ್ವಲ್ಲ, ಅಂಥದ್ದೇನು ಕಾಣಿಸ್ತಾ ಇಲ್ಲ. ಸ್ವಲ್ಪ ನೋಡಿ, ಗ್ರೀನ್ ಇದೆ, ಆ ಕಡೆ ಸ್ವಲ್ಪ ಬ್ಲೂಯಿಷ್ ಇದೆ, ಇಲ್ಲೊಂದು ಸ್ವಲ್ಪ ಆ ಥರ ಇದೆ. ಕ್ಲಿಯರ್ ಸ್ಕೈ ಇದ್ರೆ ಮಾತ್ರ ಅದು ಕಾಣೋದು. ಫುಲ್ ಒಂಥರ ಗ್ರೀನಿಶ್ ಟರ್ಕಿಶ್ ಬ್ಲೂ ಅಂತೀವಲ್ಲ ಆ ಥರ ಕಲರು ಇಲ್ಲಿ ಕಾಣಿಸ್ತಾ ಇದೆ. ಓ, ಇಲ್ಲಿಂದ ಸೂಪರಾಗಿ ಕಾಣಿಸ್ತಾ ಇದೆ, ಬ್ಯಾಡ್ ಲಕ್ ಅನ್ನೋದು ಇದನ್ನೇ. ನಾವು ಅಲ್ಲಿದ್ದಾಗ ನಾರ್ಮಲ್ ವಾಟರ್, ಬ್ಲ್ಯಾಕ್ ವಾಟರ್ ಥರ ಕಾಣಿಸ್ತಾ ಇತ್ತು, ಇಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಸೂಪರ್. ಇವಾಗ ಕ್ಲಿಯರ್ ಆಗ್ತಾ ಇದೆ. ಸೊ ನನ್ನ ಬ್ಯಾಡ್ ಲಕ್ ಏನಂದರೆ, ನಂದೇ ಒಂದು ಫೋಟೋ ಕೂಡ ತೊಗೊಳೋಕ್ಕಾಗಲಿಲ್ಲ. ನಮ್ಮ ಹಂದ್ಲೆಗೆ ಹೋಗೋವರೆಗೂ ಈಗ ಸಮಾಧಾನ ಇಲ್ಲ. ಅದೊಂದು ಆರ್ಮಿದು ಚೆಕ್ ಪೋಸ್ಟ್ ಬರುತ್ತೆ, ಫಸ್ಟ್ ಅದನ್ನು ದಾಟಬೇಕು, ಇಲ್ಲ ಅಂದರೆ ವಾಪಸ್ ಕಳಿಸಿದ್ರೆ ಕಳಿಸ್ಬಿಡ್ತಾರೆ. ಓ, ಈಗಲೇ ಒಂಥರ ಕಾಣಿಸ್ತಾ ಇದೆ ನೋಡಿ,